ಇವಾಗ ಎಲ್ಲ ಕಡೆ ಕುಣಿತ ಭಜನೆ ಸ್ಟಾರ್ಟ್ ಆಗಿದೆ ಎಲ್ಲಿ ಕುಣಿಬೇಕು ಅಲ್ಲೇ ಕುಣಿಬೇಕು ಇದ್ದ ದಾರಿ ಬೀದಿಯಲ್ಲಿ ಕುಣಿಯುವುದು ತಪ್ಪು ಹೆಣ್ಣು ಮಕ್ಕಳು ಕುಣಿತ ಭಜನೆ ಮಾಡುವಂತದ್ದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಅತಿ ಹೆಚ್ಚಿನ ಹಿಂದುಳಿದ ವರ್ಗದ ಹುಡುಗಿಯರನ್ನು ಬಳಸ್ತಾ ಇದ್ದಾರೆ ಮೇಲ್ವರ್ಗದ ಜನ ಎಲ್ಲಿ ಕಾಣ್ತೇವೆ ಅಂದ್ರೆ ದೇವಸ್ಥಾನದ ಗೋಪುರದ ಒಳಗೆ ರೇಷ್ಮೆ ಸೀರೆಯನ್ನು ಹಾಕಿ ಒಡವೆಗಳನ್ನು ಹಾಕಿ ದೇವರ ಮುಂದೆ ಕುಣಿತಾರೆ ನಮ್ಮ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಟ್ಯಾಬ್ಲೋ ಮುಂದೆ ಕುಣಿತಾರೆ ಪ್ರೊಸೆಷನ್ ಅಲ್ಲಿ ಕುಣಿತಾರೆ ದಾರಿ ಬೀದಿ ಚಪ್ಪಲಿ ಹಾಕದೆ ಕುಣಿತಾ ಇದ್ದಾರೆ ಈ ನಾಸಿಕ್ ಬ್ಯಾಂಡ್ ರೂಪದಲ್ಲಿ ಆಗಿರಬಹುದು ಕುಣಿತ ಭಜನೆಯ ಒಂದು ಟ್ಯಾಗ್ ಅನ್ನು ಇಟ್ಕೊಂಡು ಆಗಿರಬಹುದು ಎಷ್ಟು ಸರಿ ಅಂತ ಹೇಳಿ ದೇವಸ್ಥಾನಗಳಲ್ಲಿ ಯಾಕೆ ನಮಗೆ ಮೇಲ್ವರ್ಗದವರೊಟ್ಟಿಗೆ ಊಟ ಹಾಕ್ತಾ ಇಲ್ಲ ಇನ್ನು ಪ್ರೊಸೆಷನ್ ಆಯ್ತು ಶಾರದಾ ಮಾತೆದು ಅಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಚಪ್ಪಲಿ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ನಡೆಯುವಂಥದ್ದು ಅದು ರಾತ್ರಿ ಹೊತ್ತಲ್ಲಿ ಈ ರಾತ್ರಿ ಭಜನೆಯ ಹೆಸರಲ್ಲಿ ಹೋಗಿ ಎಷ್ಟೋ ಒಂದು ಪ್ರಾಬ್ಲಮ್ಸ್ಗಳಾಗಿದೆ ಹಿಂದೂ ಮುಖಂಡರಂತ ಕರೆಸ್ಕೊಳ್ಳುವಂಥವ್ರು ಇವರ ಮನೆ ಹೆಣ್ಣು ಮಕ್ಕಳನ್ನು ಅಥವಾ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವವರಿರ್ಬೋದು ಇವರ ಹೆಣ್ಣು ಮಕ್ಕಳನ್ನು ಅಲ್ಲಿ ಕುಣಿಲಿಕ್ಕೆ ಬಿಡ್ತಾರೆ ಅಂತ ಫ್ರಂಟ್ ರೋ ಅಲ್ಲಿ ನಿಮ್ಮ ಮನೆಯವರನ್ನು ನಿಮ್ಮ ಹೆಂಡತಿಯನ್ನು ನಿಮ್ಮ ಅಕ್ಕ ತಂಗಿಯಂದ್ರನ್ನು ಕುಣಿತ ಭಜನೆಗೆ ಬಿಡಿ ಮತ್ತೆ ಉಳಿದವರನ್ನು ಪ್ರೋತ್ಸಾಹಿಸಿ ಪಟೇಲ್ ಕಾಲೇಜಲ್ಲಿ ಯಾಕೆ ಕುಣಿತ ಭಜನೆಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಕಾರ್ಕಳದಲ್ಲಿ ಬೆಳ್ತಂಗಡಿಯಲ್ಲಿ ಪುತ್ತೂರಲ್ಲಿ ಒಂದು ವರ್ಷ ಎರಡು ವರ್ಷಗಳಿಂದ ಇದು ನಡೀತಾ ಇರುವಂತದ್ದು 15 ಜನ ಹೆಣ್ಣು ಮಕ್ಕಳನ್ನು ಒಂದು ಗ್ರೂಪ್ ಮಾಡಿಸ್ಕೊಂಡು ಈ ರೋಡ್ ಮನೆ ಮನೆಗೆ ಒಂದು 15 ಮನೆ 20 ಮನೆ ರಾತ್ರಿ ನಾವು ಹೆಣ್ಣು ಮಕ್ಕಳನ್ನು ಯಾರ್ಯಾರ ಮನೆಗೆ ರಾತ್ರಿ ಹೊತ್ತಲ್ಲಿ ಕುಣಿಸ್ಲಿಕ್ಕೆ ಕಳಿಸ್ತಾ ಇದೆ ಸುಮ್ಮನೆ ಭಜನೆ ಹೆಸರಲ್ಲಿ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಇನ್ನು ಅದೊಂದು ನಾಸಿಕ್ ಬ್ಯಾಂಡ್ ಅದು ಯಾಕೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ಮಾತ್ರ ನಾವು ಬೀದಿಗೆ ಬಿಡ್ತಾ ಇದ್ದೇವೆ ಬೇರೆ ಧರ್ಮದವರು ಬಿಡ್ಲಿ ನೋಡುವವರ ಹೆಣ್ಣು ಮಕ್ಕಳನ್ನು ಈಗ ಇದಕ್ಕೆ ಸಮರ್ಥನೆ ಮಾಡ್ಲಿಕ್ಕೆ ಇರುವಂತವರು ನಮ್ಮ ಧರ್ಮಗುರುಗಳು ಅವರು ಅಥವಾ ಸ್ವಾಮೀಜಿಗಳು ಅವರು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು ಕಮೆಂಟ್ ಮಾಡುವವರು ವೇಗವಾಗಿ ಬರೆಯುವವರೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾನು ವೇದಿಕೆಯನ್ನು ಮಾಡಿ ಕೊಡ್ತೀನಿ ಅವರನ್ನು ಕುಣಿಸಿ ನೀವು ಕಮರ್ಷಿಯಲ್ ಯಾವ ರೀತಿ ಆಗಿದೆ ಅಂದ್ರೆ ಅಲ್ಲಿ ಒಂದು ಭಜನಾ ಮಂಡಳಿ ಇದೆ 10,000 ಕೊಟ್ರೆ ಬರ್ತಾರೆ ಅಂತ ಹೇಳ್ಕೊಂಡು ಈ ಹೆಣ್ಣು ಮಕ್ಕಳನ್ನು ಈ ರೀತಿ ಕುಣಿಸ್ತಾ ಇದ್ದಾರೆ ದುಡ್ಡಿಗೆ ಬೇಕಾಗಿ ಹೆಣ್ಣು ಮಕ್ಕಳನ್ನು ದಾರಿಗೆ ಬೀದಿಗೆ ತರು ಸಂಜೀವ್ ಪೂಜಾರಿ ಅನ್ನೋರು ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಅದರಲ್ಲೂ ಬಿಲ್ಲವ ಹೆಣ್ಣು ಮಕ್ಕಳು ಆಗಿದ್ದಾರೆ ಅಂತ ಹೇಳಿ ಸಂಜೀವರ ಹತ್ರ ಇಷ್ಟೆಲ್ಲ ದಾಖಲಾತಿ ಇದೆ ಅಂತ ಹೇಳ್ತಾರೆ ಅದರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ತಾನೆಗೆ ಕರ್ಕೊಂಡು ಬಂದು ದಯವಿಟ್ಟು ಸರಿಯಾದ ಒಂದು ವಿಚಾರಣೆಗಳನ್ನು ಇಂಥವರನ್ನು ಕೆಲಸದಿಂದ ವಜಾ ಮಾಡಬೇಕು ಇದ್ದ ಹೆಂಗಸರಿಗೆಲ್ಲ ಪಟ್ಟಿ ಕಟ್ಟುವುದಲ್ಲ ಅದೆ ಭಜನೆಗೆ ಹೋಗುವವರೆಲ್ಲರೂ ಅಂಥವ್ರಲ್ಲ ಅಲ್ಪ ಸ್ವಲ್ಪ ಯಾರೋ ಒಂದು ಎರಡು ಜನ ಇರ್ಬೋದು ಅದು ಎಲ್ಲ ಕಡೆ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಎರಡು ದಿನದ ಹಿಂದೆ ಸಂಜೀವ್ ಪೂಜಾರಿ ಅನ್ನೋರು ಅರಣ್ಯ ಅಧಿಕಾರಿಯಾಗಿದ್ದಾರೆ ಅವರು ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಕೀಳವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಿಂದ ಬಿಲ್ಲವ ಸಮಾಜಕ್ಕೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ತುಂಬ ನೋವನ್ನುಂಟು ಮಾಡಿದೆ ಇದನ್ನು ನಾನು ಖಂಡಿಸ್ತೇನೆ ಈ ಸಂಜೀವ್ ಪೂಜಾರಿಯವರು ಅರಣ್ಯದಲ್ಲಿ ಪ್ರಾಣಿಗಳನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಬಾಯಿಗೆ ಬಂದ ಇರ್ರಿಲೆವೆಂಟ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರು ಹೇಳಿದ್ದಾರೆ ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಅದರಲ್ಲೂ ಬಿಲ್ಲವ ಹೆಣ್ಣು ಮಕ್ಕಳು ಆಗಿದ್ದಾರೆ ಅಂತ ಹೇಳಿ ಅದಲ್ಲದೆ ಅವ್ರ ಹತ್ರ 10,000 ದಾಖಲಾತಿಗಳು ಇದೆ ಅಂತ ಹೇಳಿದ್ದಾರೆ ನಾನು ನಿಮ್ಮ ಮುಖಾಂತರ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಇಷ್ಟೇ ಕೇಳ್ತಾ ಇರೋದು ಸಂಜೀವರ ಹತ್ರ ಇಷ್ಟೆಲ್ಲ ದಾಖಲಾತಿ ಇದೆ ಅಂತ ಹೇಳ್ತಾರೆ ಅದರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ಸಂಜೀವರು ಪ್ರಾಣಿಗಳನ್ನು ಕಾಯಿಕೊಂಡು ಅವರಿಗೆ ಗೊತ್ತಾಗ್ತಾ ಇದೆ 100,000 ಜನ ಹೆಣ್ಣು ಮಕ್ಕಳು ಆಗಿದ್ದಾರೆ ಅಂತ ಹೇಳಿ ಅದೇ ಆಯುಕ್ತರಿಗೆ ಗೊತ್ತಿಲ್ಲ ಆಗಿರುವಾಗ ಈ ಸಂಜೀವ ಪೂಜಾರಿ ಯಾರಿದ್ದಾರೆ ಅವರನ್ನು ನಿಮ್ಮ ತಾನೆಗೆ ಕರ್ಕೊಂಡು ಬಂದು ದಯವಿಟ್ಟು ಸರಿಯಾದ ಒಂದು ವಿಚಾರಣೆಗಳನ್ನು ಮಾಡಿ ಈ ದಾಖಲಾತಿ ಏನು ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಅವ್ರು ತೋರಿಸ್ಬೇಕು ಅದನ್ನು ಅವರು ಪ್ರೂವ್ ಮಾಡಬೇಕು ನಾಲಿಗೆಯಲ್ಲಿ ಎಲುಬಿಲ್ಲ ಅಂತ ಹೇಳಿ ಒಟ್ರಾಶಿ ಮಾತಾಡುವಂಥದ್ದಲ್ಲ ಇವರ ಇಂಥ ಹೇಳಿಕೆಗಳಿಂದ ಹೆಣ್ಣು ಮಕ್ಕಳಿಗೆ ತುಂಬ ಮುಜುಗರ ಉಂಟಾಗ್ತಾ ಇದೆ ಸುಮ್ಮನೆ ಏನೋ ಒಂದು ಪಬ್ಲಿಸಿಟಿಗೆ ಬೇಕಾಗಿ ಅಥವಾ ಏನೋ ಅವರ ಮಾತನ್ನು ಇಡಲಿಕ್ಕೆ ಬೇಕಾಗಿ ಸುಮ್ಮನೆ ಸುಮ್ಮನೆ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಮಾತಾಡಿಕೊಂಡು ಮಾಡೋದು ಸರಿಯಲ್ಲ ಅದೇ ರೀತಿ ಈಗಾಗಲೇ ಉಸ್ತುವಾರಿ ಸಚಿವರು ಬಂದಾಗ ನಾನು ವೈಯಕ್ತಿಕವಾಗಿ ಅವರಿಗೆ ಒಂದು ಮನವಿಯನ್ನು ಕೊಡ್ತೇನೆ ಇಂಥವರನ್ನು ಕೆಲಸದಿಂದ ವಜಾ ಮಾಡಬೇಕು ಇದರಿಂದ ಉಳಿದವರು ಪಾಠವನ್ನು ಕಲಿಬೇಕು ಹಾಗಾಗಿ ಯಾರಾದರೂ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡುವಾಗ 10 ಸಲ ಆಲೋಚನೆ ಮಾಡಬೇಕು ಹಿಂದೂ ಹೆಣ್ಣು ಮಕ್ಕಳ ಹತ್ರ ಹೇಳ್ಕೊಳ್ಳೋದು ಇಷ್ಟೇ ಇವಾಗ ಎಲ್ಲ ಕಡೆ ಕುಣಿತ ಭಜನೆ ಸ್ಟಾರ್ಟ್ ಆಗಿದೆ ಕುಣಿತ ಭಜನೆ ತಪ್ಪಲ್ಲ ಆದರೆ ಎಲ್ಲಿ ಕುಣಿಬೇಕು ಅಲ್ಲೇ ಕುಣಿಬೇಕು ಇದ್ದ ದಾರಿ ಬೀದಿಯಲ್ಲಿ ಕುಣಿಯುವುದು ತಪ್ಪು ಈ ಭಜನೆ ಅನ್ನೋದು ತುಂಬ ಶ್ರೇಷ್ಠ ನಮ್ಮ ಧರ್ಮದಲ್ಲಿ
ಹೆಣ್ಣು ಮಕ್ಕಳು ಕುಣಿತ ಭಜನೆ ಮಾಡುವಂತದ್ದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಸಾಧಾರಣಕ್ಕೆ ನಮ್ಮ ದೇಶದ ಸಂಸ್ಕೃತಿನೂ ಅಲ್ಲ ನಾವು ನೋಡ್ತಾ ಇದ್ದೇವೆ ಈ ಕುಣಿತ ಭಜನೆಯಲ್ಲಿ ಅತಿ ಹೆಚ್ಚಿನ ಹಿಂದುಳಿದ ವರ್ಗದ ಹುಡುಗಿಯರನ್ನು ಬಳಸ್ತಾ ಇದ್ದಾರೆ ಅಲ್ಲಿ ಯಾವುದೇ ಮೇಲ್ವರ್ಗದ ಜನ ನಾವು ಕಾಣ್ತಾ ಇಲ್ಲ ಮೇಲ್ವರ್ಗದ ಜನ ಎಲ್ಲಿ ಕಾಣ್ತೇವೆ ಅಂದ್ರೆ ಅವರು ದೇವಸ್ಥಾನದ ಗೋಪುರದ ಒಳಗೆ ರೇಷ್ಮೆ ಸೀರೆಯನ್ನು ಹಾಕಿ ಒಡವೆಗಳನ್ನು ಹಾಕಿ ಅಲಂಕಾರವನ್ನು ಮಾಡಿ ದೇವರ ಮುಂದೆ ಕುಣಿತಾರೆ ರಥೋತ್ಸವ ಆಗುವಾಗ ಕುಣಿತಾರೆ ಅಂಗಣದಲ್ಲಿ ಕುಣಿತಾರೆ ಅದೇ ನಮ್ಮ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಟ್ಯಾಬ್ಲೋ ಮುಂದೆ ಕುಣಿತಾರೆ ಪ್ರೊಸೆಷನ್ ಅಲ್ಲಿ ಕುಣಿತಾರೆ ದಾರಿ ಬೀದಿಯಲ್ಲಿ ಚಪ್ಪಲಿ ಹಾಕದೆ ಕುಣಿತಾ ಇದ್ದಾರೆ ಸೋ ನಮ್ಮ ಮಕ್ಕಳನ್ನು ಈ ನಾಸಿಕ್ ಬ್ಯಾಂಡ್ ರೂಪದಲ್ಲಿ ಆಗಿರಬಹುದು ಅಥವಾ ಈ ಭಜನೆ ಮುಖಾಂತರ ಆಗಿರಬಹುದು ಕುಣಿತ ಭಜನೆಯ ಒಂದು ಟ್ಯಾಗ್ ಅನ್ನು ಇಟ್ಕೊಂಡು ಆಗಿರಬಹುದು ಎಷ್ಟು ಸರಿ ಅಂತ ಹೇಳಿ ನಮ್ಮವರು ಆಲೋಚನೆ ಮಾಡಬೇಕು ಕೆಲವೊಬ್ಬರ ಮಾತುಗಳನ್ನು ನಾನು ಕೇಳಿದೆ ಪದೇ ಪದೇ ಅವರು ಒಂದು ಮಾತನ್ನು ಹೇಳ್ತಾರೆ ಇಂತದೆಲ್ಲ ಹೇಳಿಕೆಗಳನ್ನು ಕೊಟ್ಟು ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿಕೊಂಡು ನಾವು ವಿಭಜನೆಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳಲಿಕ್ಕೆ ಪ್ರತಿಯೊಬ್ಬ ನಾಯಕನು ಇದೇ ಹೇಳೋದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಅಂತ ಆದ್ರೆ ದೇವಸ್ಥಾನಗಳಲ್ಲಿ ಯಾಕೆ ನಮಗೆ ಮೇಲ್ವರ್ಗದವರೊಟ್ಟಿಗೆ ಊಟ ಹಾಕ್ತಾ ಇಲ್ಲ ಇನ್ನು ನಾವೀಗ 21st ಸೆಂಚುರಿಯಲ್ಲಿ ಇದ್ದೇವೆ ಆವಾಗ ನಮ್ಮ ಹಿಂದುತ್ವ ಒಂದುತ್ವ ಎಲ್ಲಿ ಹೋಯಿತು ಅಂತ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ಈ ಭಜನೆ ಅನ್ನೋದು ಏನಿದೆ ಒಂದು ಕಾಲದಲ್ಲಿ ಭಜನಾ ಮಂದಿರಗಳು ಎಲ್ಲಿ ಆಯಿತು ಅಂದರೆ ಯಾವಾಗ ಕೆಳವರ್ಗದ ಜನರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ ಆ ಕಾಲದಲ್ಲಿ ಅಲ್ಲಲ್ಲಿ ಜನರು ಭಜನಾ ಮಂದಿರಗಳನ್ನು ಕಟ್ಟಿ ದೇವರನ್ನು ಸ್ಮರಿಸ್ತಾ ಇದ್ದರು ಪ್ರತಿಯೊಬ್ಬರ ಮನೆಯಲ್ಲಿ ಭಜನೆಯನ್ನು ಹೇಳ್ತಾ ಇದ್ದರು ಆದರೆ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಬೀದಿಯಲ್ಲಿದೆ ಈಗ ಮುನ್ನೆ ಸಹ ನಾವು ನೋಡಿದ್ದೇವೆ ಪ್ರೊಸೆಷನ್ ಆಯಿತು ಶಾರದಾ ಮಾತೆದು ಅಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಹೆಣ್ಣುಮಕ್ಕಳು ಚಪ್ಪಲಿ ಇಲ್ಲದೆ ಕಿಲೋಮೀಟರ್ಗಟ್ಟಲೆ ನಡೆಯುವಂಥದ್ದು ಅದು ರಾತ್ರಿ ಹೊತ್ತಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಇದು ಈಗ ಸ್ಟಾರ್ಟ್ ಆಗಿದೆ ಸೊ ಪೇರೆಂಟ್ಸ್ ಸಹ ಮತ್ತು ಎಷ್ಟೋ ಒಂದು ಘಟನೆಗಳು ಆಗಿದೆ ಈ ರಾತ್ರಿ ಭಜನೆಯ ಹೆಸರಲ್ಲಿ ಹೋಗಿ ಎಷ್ಟೋ ಒಂದು ಪ್ರಾಬ್ಲಮ್ಸ್ಗಳಾಗಿದೆ ಕೇಸ್ಗಳು ರಿಜಿಸ್ಟರ್ ಆಗಿದೆ ಸೊ ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಕೈಯಲ್ಲಿದೆ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ತುಂಬ ಫ್ರೀಡಮನ್ನು ಕೊಟ್ಟಿದ್ದೇವೆ ಆ ಕಾಲದಲ್ಲೂ ಈ ಕುಣಿತ ಭಜನೆ ರೋಡಲ್ಲಿ ಹೆಣ್ಣು ಮಕ್ಕಳನ್ನು ಕುಣಿಸುವಂಥದ್ದು ಇರ್ತಾ ಇರಲಿಲ್ಲ ಹಾಗಿರುವಾಗ ಹೆಣ್ಣು ಮಕ್ಕಳನ್ನು ಹೆತ್ತ ಪೇರೆಂಟ್ಸ್ ಯಾರಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಗಮನಿಸಿ ಹಾದಿ ಬೀದಿಯಲ್ಲಿ ಭಜನೆ ಕಾರ್ಯಕ್ರಮಗಳನ್ನು ಮಾಡದೆ ಹೆಣ್ಣು ಮಕ್ಕಳಿಗೆ ಒಂದು ಚಂದದ ಒಂದು ವೇದಿಕೆಯನ್ನು ಕೊಟ್ಟು ಧಾರ್ಮಿಕ ಸ್ಥಳಗಳಲ್ಲಿ ಕಾಂಪಿಟೇಷನ್ ಮುಖಾಂತರ ಆಗಿರ್ಬೋದು ಅಥವಾ ಒಂದು ಇವಾಗ ಭಜನಾ ಮಂದಿರಗಳ ಒಳಗೆ ಅವರಿಗೆ ಕುಣಿತ ಭಜನೆಗೆ ಅವಕಾಶ ಕೊಡೋದು ಅದು ಓಕೆ ಅದು ನಮ್ಮ ದೇವಸ್ಥಾನದ ಒಳಗೆ ಇರುವಂಥದ್ದು ಆದರೆ ಹೆಣ್ಣು ಮಕ್ಕಳನ್ನು ಬೀದಿಗಳಲ್ಲಿ ನಡೆಸ್ಕೊಂಡು ಕುಣಿಸ್ಕೊಳ್ಳೋದು ಅದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೇನೆ ಅವರಿಗೂ ಒಂದು ವೇದಿಕೆಗಳನ್ನು ಕೊಡಬೇಕು ಹೆಣ್ಣು ಮಕ್ಕಳು ಕುಣಿತ ಭಜನೆ ಮಾಡಬೇಕು ಮಾಡಬಾರ್ದು ಅಂತ ಏನೂ ಇಲ್ಲ ಆದರೆ ಅದಕ್ಕೆ ಅದರದೇ ಆದ ಒಂದು ಜಾಗ ಇದೆ ದೇವರ ದೇವಸ್ಥಾನದ ಒಳಗೆ ಆಂಗಣದಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು ಅಥವಾ ಭಜನೋತ್ಸವಗಳಲ್ಲಿ ಆಗಿರ್ಬೋದು ಅದೆಲ್ಲ ಓಕೆ ಅದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥದ್ದು ಅದು ಬಿಟ್ಟು ಹೆಣ್ಣು ಮಕ್ಕಳನ್ನು ಪ್ರಾಯಗೆ ಬಂದ ಮಕ್ಕಳನ್ನು ರಾತ್ರಿ ಇಡೀ ಹೊರಗೆ ಬಿಡುವಂಥದ್ದು ತಪ್ಪು ನನ್ನ ಪ್ರಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಂಘಟಿಸಿ ಯಶಸ್ವಿ ಆಗಿದೆ ಅದೇ ರೀತಿ ಅಲ್ಲ ಮಾಡ್ಬೋದು ಬಟ್ ಅದಕ್ಕೆ ಜನ ನಮಗೆ ಸಾಥ್ ಕೊಡಬೇಕು ಯಾಕೆಂದ್ರೆ ಎಲ್ಲೋ ಜನರು ಧರ್ಮದ ಅಮಲಲ್ಲಿದ್ದಾರೆ ಅಲ್ಲ ಅದರ ಬಗ್ಗೆ ಎಲ್ಲರಿಗೂ ಚಿಂತನೆಗಳು ಇದೆ ಯಾಕೆಂದರೆ ಎಷ್ಟೋ ಜನ ನಮ್ಮ ಹತ್ರ ಮಾತಾಡುವಾಗ ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನು ದಾರಿ ಬೀದಿಯಲ್ಲಿ ಕುಣಿಸ್ತಾರೆ
ಆದರೆ ಮೇಲ್ವರ್ಗದ ಜನರು ಮತ್ತೆ ಭಾಷಣ ಮಾಡುವವರು ಮತ್ತೆ ಈಗ ನಾನು ನಿಮಗೆ ಸಿಂಪಲ್ ಆಗಿ ಹೇಳುವಂತದ್ದು ಈ ಭಾಷಣ ಮಾಡುವವರು ಇರಬಹುದು ಹಿಂದೂ ಮುಖಂಡರ ಅಂತ ಕರೆಸಿಕೊಳ್ಳುವಂತವರು ಇರಬಹುದು ಇವರು ಇವರ ಮನೆ ಹೆಣ್ಣುಮಕ್ಕಳನ್ನು ಅಥವಾ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವವರು ಇರಬಹುದು ಇವರ ಹೆಣ್ಣುಮಕ್ಕಳನ್ನು ಅಲ್ಲಿ ಕುಣಿಲಿಕ್ಕೆ ಬಿಡ್ತಾರಾ ಅಂತ ಇವರ ಮನೆಯ ಹೆಣ್ಣುಮಕ್ಕಳನ್ನು ಇವರು ಕುಣಿಲಿಕ್ಕೆ ಬಿಡ್ತಾರೆ ಅಂತ ಆದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಬಡ್ಕೊಳ್ಳುವವರು ಅವರ ಹೆಣ್ಣುಮಕ್ಕಳನ್ನು ಕುಣಿತ ಭಜನಕ್ಕೆ ಸೇರಿಸಿ ನೋಡಿ ನಮ್ಮ ಮಗಳನ್ನು ನಾನು ಬಿಟ್ಟಿದ್ದೇನೆ ನನ್ನ ಮಗಳು 12 ಗಂಟೆ ರಾತ್ರಿಗೆ ಕುಣಿತಾ ಇದ್ದಾಳೆ ಅಂತ ಹೇಳಿದ್ರೆ ಅವರು ಉಳಿದವರಿಗೆ ಮಾದರಿಯಾಗಿದ್ರೆ ಅದು ಓಕೆ ಇಲ್ಲಿ ಕುಣಿತ ಭಜನಕ್ಕೆ ಬರುವಂತವರು ಬಡವರು ಯಾರು ಶ್ರೀಮಂತರು ಕುಣಿತ ಭಜನಕ್ಕೆ ಬರುವುದಿಲ್ಲ ಯಾವ ಮೇಲ್ವರ್ಗದವರು ಕುಣಿತ ಭಜನಕ್ಕೆ ಬರುವುದಿಲ್ಲ ಇಲ್ಲಿ ಬರುವಂತವರು ಬರೀ ಹಿಂದುಳಿದ ವರ್ಗದ ಅಥವಾ ಈ ಪರಿಶಿಷ್ಟ ಪಂಗಡ ಯಾರಿದ್ದಾರೆ ಅವರು ಬರುವಂತದ್ದು ಮೇಲ್ವರ್ಗದವರು ಬರ್ತಾ ಇಲ್ಲ ಸೋ ಈ ಆರ್ಗನೈಸರ್ಸ್ ಯಾರಿದ್ದಾರೆ ಫ್ರಂಟ್ ರೋ ಅಲ್ಲಿ ನಿಮ್ಮ ಮಕ್ಕಳನ್ನು ಬಿಡಿ ಕುಣಿತ ಭಜನಕ್ಕೆ ನಿಮ್ಮ ಮನೆಯವರನ್ನು ನಿಮ್ಮ ಹೆಂಡತಿಯನ್ನು ನಿಮ್ಮ ಅಕ್ಕ ತಂಗಿಯಂದ್ರನ್ನು ಕುಣಿತ ಭಜನಕ್ಕೆ ಬಿಡಿ ಮತ್ತೆ ಉಳಿದವರನ್ನು ಪ್ರೋತ್ಸಾಹಿಸಿ ಇದು ಬಡವರ ಮಕ್ಕಳನ್ನು ಮಾತ್ರ ಪ್ರೋತ್ಸಾಹನೆ ಮಾಡಿ ಅವರನ್ನು ರಾತ್ರಿಯಿಡ ಮನೆಯಿಂದ ಹೊರಗೆ ಇಡುವುದಲ್ಲ ಎಷ್ಟೋ ಇನ್ಸಿಡೆಂಟ್ಸ್ಗಳು ಆಗಿದೆ ಕಟೀಲ್ ಕಾಲೇಜಲ್ಲಿ ಯಾಕೆ ಕುಣಿತ ಭಜನಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಇದರ ಹಿಂದೆ ಏನು ಕಾರಣ ಇದೆ ಇದನ್ನು ಎಲ್ಲ ತಿಳ್ಕೊಳ್ಬೇಕು ಈಗ ನಾವು ನೋಡ್ತಾ ಇರುವಾಗೆ ಆ ಹಳ್ಳಿಗಳಲ್ಲಿ ಈಗ ನಾನು ನೋಡ್ತಾ ಇದ್ದೇನೆ ಕಾರ್ಕಳದಲ್ಲಿ ಬೆಳ್ತಂಗಡಿಯಲ್ಲಿ ಪುತ್ತೂರಲ್ಲಿ ಸುಳ್ಯದಲ್ಲಿ ಸ್ಪೆಷಲಿ ಈ ರಿಮೋಟ್ ವಿಲೇಜಸ್ಸಲ್ಲಿ ಏನಿದೆ ಇಲ್ಲಿ ಈಗ ಒಂದು ವರ್ಷ ಎರಡು ವರ್ಷಗಳಿಂದ ಇದು ನಡೀತಾ ಇರುವಂಥದ್ದು ಈ ಹೆಣ್ಣು ಮಕ್ಕಳನ್ನು ಒಂದು 15 ಜನ ಹೆಣ್ಣು ಮಕ್ಕಳನ್ನು ಒಂದು ಗ್ರೂಪ್ ಮಾಡಿಸ್ಕೊಂಡು ಅವರನ್ನು ಈ ರೋಡ್ ಮನೆ ಮನೆಗೆ ಒಂದು 15 ಮನೆ 20 ಮನೆ ರಾತ್ರಿ ಮೊದಲಿನ ಕಾಲದಲ್ಲಿ ನಾವು ಸಣ್ಣವರಿರುವಾಗ ಗಂಡಸರು ಹೋಗ್ತಾ ಇದ್ದರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಭಜನೆ ಮಾಡಿಕೊಂಡು ನಗರ ಭಜನೆ ಅಂತ ಹೇಳಿ ಹೋಗ್ತಾ ಇದ್ದರು ಎಲ್ಲರಿಗೂ ಗೊತ್ತಿದ್ದಾಗೆ ರಾತ್ರಿ ಇಡೀ ಒಂದು 11 ಗಂಟೆವರೆಗೆ ಅವರು ಹೋಗ್ತಾಯಿದ್ರು ಯಾಕೆ ಹೋಗ್ತಾಯಿದ್ರು ಅಂದರೆ ಇದೇ ರೀಸನಿಗೆ ಅಲ್ಲಿ ಮೇಲ್ವರ್ಗ ಕೆಳವರ್ಗ ದೇವಸ್ಥಾನಕ್ಕೆ ಹೋಗಲಿಕ್ಕಿಲ್ಲ ಹಾಗಾಗಿ ಪ್ರತಿ ಒಂದು ಮನೆಗೆ ಪ್ರತಿ ಒಂದು ಹಿಂದುವಿನ ಮನೆಗೆ ಕೆಳವರ್ಗದ ಹಿಂದುವಿನ ಮನೆಗೆ ನಗರ ಭಜನೆ ಅಂತ ಹೇಳಿಕೊಂಡು ಹೋಗಿ ಅವನು ಭಜನೆ ಮಾಡಿಕೊಂಡು ಅವರ ಅಲ್ಲಿ ಇದ್ದಂಥ ಒಂದು ಏನು ಅವರು ಭಜನಾ ಮಂದಿರಗಳನ್ನು ಕಟ್ಕೊಂಡಿದ್ದಾರೆ ಅದಕ್ಕೆ ಆದಾಯ ಬೇಕು ಆದಾಯ ಇರುವುದಿಲ್ಲ ಜನರು ಹೋಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ಪ್ರತಿಯೊಂದು ಮನೆಗೆ ಹೋಗುವಾಗ 2 ರೂಪಾಯಿ 5 ರೂಪಾಯಿ 10 ರೂಪಾಯಿಯನ್ನು ಸಂಗ್ರಹಿಸಿ ಆ ಭಜನಾ ಮಂದಿರದ ಈ ದೀಪಕ್ಕೆ ಆಗಿರ್ಬೋದು ಎಣ್ಣೆಗೆ ಆಗಿರ್ಬೋದು ಹೂವಿಗೆ ಆಗಿರ್ಬೋದು ಅಗರಬತ್ತಿಗೆ ಆಗಿರ್ಬೋದು ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮ ಆ ಭಜನಾ ಮಂದಿರವನ್ನು ನಡೆಸ್ಕೊಳ್ಳಿಕ್ಕೆ ಬೇಕಾಗಿ ಮಾಡ್ತಾ ಇದ್ದಂಥದ್ದು ಎಷ್ಟು ಒಂದು ಒಳ್ಳೆಯ ಕಲ್ಪನೆ ಅದು ಆದರೆ ಇವತ್ತು ನಾವು ಹೆಣ್ಣು ಮಕ್ಕಳನ್ನು ಯಾರ್ಯಾರ ಮನೆಗೆ ರಾತ್ರಿ ಹೊತ್ತಲ್ಲಿ ಕುಣಿಸ್ಲಿಕ್ಕೆ ಕಳಿಸ್ತಾ ಇದ್ದೇವೆ ಇದು ಸರಿಯಲ್ಲ ಯಾರು ಆರ್ಗನೈಸ್ ಮಾಡ್ತಾನೆ ಅವನ ಮನೆಯ ಹೆಣ್ಣು ಮಗಳನ್ನು ಕಳಿಸ್ತಾನ ಅವನ ಹೆಂಡತಿಯನ್ನು ಕಳಿಸ್ತಾನ ಸೊ ನಾವು ನಮ್ಮ ಮಕ್ಕಳನ್ನು ಕಳಿಸುವಾಗ ಯೋಚಿಸಬೇಕು ಧರ್ಮ ಮಾರ್ಗದಲ್ಲಿ ಇರಬಾರ್ದು ಧರ್ಮ ನಮ್ಮ ಮನಸ್ಸಲ್ಲಿರಬೇಕು ನಮ್ಮ ಮನೆಯಲ್ಲಿರಬೇಕು ನಮ್ಮ ದೇವಸ್ಥಾನಗಳಲ್ಲಿರಬೇಕು ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಬೀದಿಗೆ ಬಿಟ್ಟರೆ ನಾವು ನಮ್ಮ ಧರ್ಮವನ್ನು ನಮ್ಮ ಮಾನವನ್ನು ಹರಾಜು ಮಾಡಿದಾಗೆ ಇದರ ಬಗ್ಗೆ ಜನರು ಸ್ವಲ್ಪ ಆಲೋಚನೆ ಮಾಡಬೇಕು ಇದೀಗ ಒಂದು ಟ್ರೆಂಡ್ ಆಗಿದೆ ಇದನ್ನು ಮತ್ತೆ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಸುಮ್ಮನೆ ಭಜನೆ ಹೆಸರಲ್ಲಿ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನೇ ಒಂದು ವೇದಿಕೆಯನ್ನು ಮಾಡ್ತೇನೆ ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಭಜನೆ ಮಾಡಿಕೊಂಡು ಕುಣಿಲಿಕ್ಕಿದೆ ಬಹುಮಾನ ಇಟ್ಟು ನಾನೇ ಒಂದು ವೇದಿಕೆಯನ್ನು ಮಾಡ್ತೇನೆ ಅಂಥ ಕಾರ್ಯಕ್ರಮಗಳಿಗೆ ಅಂಥ ಕಾಂಪಿಟೇಷನ್ಸ್ಗಳಿಗೆ ನಾವು ಎಂಕರೇಜ್ ಮಾಡುವ ಅದು ಬಿಟ್ಟು ನಮ್ಮ ಹೆಣ್ಣು ಮಕ್ಕಳನ್ನು ದಾರಿ ಬೀದಿಯಲ್ಲಿ ಹೋಗುವವರು ನೋಡಿ ನೆಗಳುವಂಥ ಆಗಬಾರ್ದು ಇನ್ನು ಅದೊಂದು ನ್ಯಾಸಿಕ್ ಬ್ಯಾಂಡ್ ಅದಕ್ಕೂ ನಂದು ವಿರೋಧ ಇದೆ ಅದು ಯಾಕೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ಮಾತ್ರ ನಾವು ಬೀದಿಗೆ ಬಿಡ್ತಾ ಇದ್ದೇವೆ ಟ್ಯಾಬ್ಲೋಗಳಿಗೆ ಪ್ರೊಸೆಷನ್ಗಳಿಗೆ ಯಾಕೆ ಬಿಡ್ತಾ ಇದ್ದೇವೆ ಅಷ್ಟು ಚೀಪಾಗಿದ್ದಾರೆ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಬೇರೆ ಧರ್ಮದವರು ಬಿಡಲಿ ನೋಡುವ ಅವರ ಹೆಣ್ಣುಮಕ್ಕಳನ್ನು
ಈಗಲಾದರೂ ನಾವು ಅರ್ಥ ಮಾಡ್ಕೊಳ್ಳಬೇಕು. ಒಂದು ಕಡೆ ನಾನು ಮೊನ್ನೆ ಎರಡು ದಿನದಿಂದ ಕೆಲವು ವಿಡಿಯೋಗಳನ್ನು ಕೇಳ್ತಾ ಇದ್ದೇವೆ, ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ. ಈಗ ಸಂಜೀವ್ ಪೂಜಾರಿ ಅವರು ಬಿಲ್ಲವ ಮಹಿಳೆಗೂ ಹೇಳಿದ್ರು ತಪ್ಪೇ, ಎಲ್ಲ ಮಹಿಳೆಯರು ಒಂದೇ, ಜಾತಿ ಇರುವುದು ಎರಡೇ, ಹೆಣ್ಣು ಜಾತಿ ಗಂಡು ಜಾತಿ. ಅದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ತುಂಬ ಯೋಚಿಸಬೇಕು. ಕೆಲವರ ಹೇಳಿಕೆಗಳನ್ನು ನಾನು ನೋಡ್ತಾ ಇದ್ದೇನೆ, ಇದೆಲ್ಲ ಸುಮ್ಮನೆ ಗಿಮಿಕ್ಸ್, ಇದೆಲ್ಲ ನಮ್ಮ ಒಳಗಿನ ಹಿಂದೂಗಳ ಒಳಗೆ ಬಿರುಕು ತರಲಿಕ್ಕೆ ನೋಡುವಂಥದ್ದೆಲ್ಲ. ಯಾಕೆ ನೀವು ಗಂಡಸರಾದವರು ಹೆಂಗಸರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇಂಥ ಕಾರ್ಯಕ್ರಮಗಳನ್ನು ಯಾಕೆ ಇಟ್ಕೊಳ್ತೀರಾ? ಆದಷ್ಟು ನಾವು ಜನರು, ನಾವೆಲ್ಲ ಬುದ್ಧಿವಂತರಂತ ಹೇಳ್ತೇವೆ, ಬಟ್ ಪ್ರತಿ ಸಲ ನಮ್ಮ ಜಿಲ್ಲೆಯಲ್ಲಿ ಆಗುವಂಥದ್ದು ಬುದ್ಧಿಮಾಂದ್ಯರು ಮಾಡುವಂಥದ್ದು. ಬುದ್ಧಿವಂತ ಇದ್ದವರು ಹೇಗೆ ಮಾಡ್ತಾರೆ ಆ ರೀತಿ ನಾವು ಬಿಹೇವ್ ಮಾಡ್ತಾ ಇದ್ದೇವೆ. ಸೊ ಈಗಲಾದರೂ ನಮ್ಮ ಹೆಣ್ಣುಮಕ್ಕಳಿಗೆ ರಕ್ಷಣೆ ಕೊಡಿ. ಯಾಕೆಂದರೆ ಈ ನಮ್ಮ ಹೆಣ್ಣುಮಕ್ಕಳಿಗೆ ಈ ಹಿಂದಿನ ಕಾಲದಲ್ಲಿ ಎಲ್ಲ ರೀತಿಯಲ್ಲಿ ರಕ್ಷಣೆ ಕೊಟ್ಟಿತ್ತು, ನಮ್ಮ ಧರ್ಮ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು. ಬಟ್ ಇವಾಗ ನಮಗೆ ಎಲ್ಲರಿಗೆ ಯಾರಿಗೂ ನಾವೇ ಎಂಕರೇಜ್ ಮಾಡುವಾಗಿ ಕಾಣ್ತಾ ಇದೆ. ಇಲ್ಲಿ ಈಗ ಇನ್ನೊಂದು ಸಂಜೀವ ಪೂಜಾರಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಮರದ ಅಡಿಗೆ ಕರ್ಕೊಂಡು ಬರುವಂತ ಒಂದು ಹೇಳಿಕೆ. ನಿಮ್ಮ ಅವರ ಹೇಳಿಕೆಗೂ ನಿಮ್ಮ ಹೇಳಿಕೆಗೂ ಸಾಮೀಪ್ಯ ಇದೆ, ಯಾಕಂದ್ರೆ ನೀವೇ ಹೇಳ್ತೀರಿ ಅವರು ಆ ಬಗ್ಗೆ ಎಂತ ಘಟನೆಗಳು ನಡೆದಿದೆ, ಪ್ರಕರಣಗಳು ದಾಖಲಾಗಿದೆ ನೋಡಿ, ಅದನ್ನೇ ಬೇರೆ ರೀತಿಯಲ್ಲಿ ಅದನ್ನೇ ಹೇಳಿದರೆ ನೀವು ಅದನ್ನೇ ಬೇರೆ ರೀತಿಯಲ್ಲಿ ಹೇಳಿದೆ. ಇಲ್ಲ, ಖಂಡಿತವಾಗಿ ನಾನು ಬೇರೆ ರೀತಿ ನಾನು ಹೇಳ್ತಾ ಇರೋದು. ಅಂತ ಯಾವುದಾದ್ರೂ ಪ್ರಕರಣಗಳು ಇದ್ರೆ ಸಂಜೀವ್ ಪೂಜಾರಿ ಡೈರೆಕ್ಟ್ ಹೋಗಿ, ಅವರೊಬ್ಬರು ಅರಣ್ಯ ಅಧಿಕಾರಿ, ಗೌರ್ಮೆಂಟ್ ಎಂಪ್ಲಾಯಿ, ಅವರು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. 10,000 ದಾಖಲೆ ಇಟ್ಕೊಂಡು ಅವರು ಮನೆಯಲ್ಲೇ ಕೂತ್ಕೊಂಡಿದ್ದಾರೆ, ಅದರ ಬಗ್ಗೆ ಯಾಕೆ ಇಷ್ಟರವರೆಗೆ ಹೇಳಿಲ್ಲ? ಇವರೇನು ಲೆಕ್ಕ ಮಾಡಿದ್ದಾರೆ? 100,000 ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಮತ್ತು ಪದ ಬಳಕೆ ಮಾಡುವಾಗ ತುಂಬ ಆಲೋಚನೆ ಮಾಡಿ ಮಾಡಬೇಕು. ಅವರ ಇಂಟೆನ್ಷನ್ ಏನಿತ್ತು, ಅವ್ರು ಏನು ಹೇಳಬೇಕಿತ್ತು ಅದನ್ನು ಹೇಳುವ ರೀತಿಯಲ್ಲಿ ಹೇಳಬೇಕು. ಇದ್ದ ಹೆಂಗಸರಿಗೆಲ್ಲ ಪಟ್ಟಿ ಕಟ್ಟುವುದಲ್ಲ, ಮತ್ತು ಭಜನೆಗೆ ಹೋಗುವವರೆಲ್ಲರೂ ಅಂಥವರಲ್ಲ, ಯಾರು ಅಂಥವರಲ್ಲ, ಎಲ್ಲರಲ್ಲ ಬಿಡಿ, ಅಲ್ಪ ಸ್ವಲ್ಪ ಯಾರೋ ಒಂದು ಎರಡು ಜನ ಇರ್ಬೋದು, ಅದು ಎಲ್ಲ ಕಡೆ ಇದ್ದಾರೆ. ಆದರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಾನು ಇವತ್ತು ಬೆಳಗ್ಗೆ ಸಂಜೀವ್ ಪೂಜಾರಿ ಹತ್ರ ಮಾತಾಡಿದೆ, ಸ್ಪಷ್ಟನೆ ಕೇಳಿದೆ ಅವ್ರ ಹತ್ರ. ಯಾಕೆಂದ್ರೆ ತಪ್ಪು, ಅವ್ರು ಏನು ಮಾತಾಡ್ತಾ ಇದ್ದಾರೆ ಸ್ಪಷ್ಟನೆ ಕೇಳುವಾಗ ಅವ್ರು ಹೇಳಿದರು, ಇಲ್ಲ ನಾನು ಆ ರೀತಿ ಹೇಳಿದಲ್ಲ, ಈ ರೀತಿ ಹೇಳಿದಲ್ಲ ಅಂತೇಳಿ. ನೋಡಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೊಬೈಲ್, ಈಗ ಮೊಬೈಲ್ ಯುಗದಲ್ಲಿದ್ದೇವೆ, ಸೋಷಿಯಲ್ ಮೀಡಿಯಾ ಯುಗದಲ್ಲಿದ್ದೇವೆ, ನಾವು ಮಾತಾಡುವಾಗ 10 ಯೋಚನೆ ಮಾಡಬೇಕು ನಾವು ಏನು ಮಾತಾಡ್ತಾ ಇದ್ದೇವೆ ಅಂತ. ಪ್ರತಿಯೊಂದು ಅಕ್ಷರವನ್ನು ನಾವು ಸ್ಪಷ್ಟೀಕರಣ ಕೊಡಬೇಕು. ಇಷ್ಟು ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡುವಂಥದ್ದು, ನಾವು ಆ ಸಮಾಜದಲ್ಲಿದ್ದು ನಮಗೂ ಮುಜುಗರ. ನಾನು ಆ ಬಿಲ್ಲವ ಸಮಾಜಕ್ಕೆ ಸೇರಿದವಳು, ನನಗೂ ಮುಜುಗರ. ಹಾಗಾದರೆ ಎಲ್ಲರೂ ಹಾಗೆ ಅಂತ ಆಯ್ತಾ? ಅವರು ಹೇಳಿದ ಕೂಡಲೇ ಅವರಿಗೆ ನೋಡಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ, ಹೆಣ್ಣು ಮಕ್ಕಳ ಕಾವಲುಗಾರಿ ಮಾಡಲಿಕ್ಕೆ ಉಂಟು ಅಂತಾದರೆ ಕೆಲಸ ಬಿಟ್ಟು ಇದೇ ಕೆಲಸ ಮಾಡಲಿ. ಇಲ್ಲಿವರೆಗೆ ಏನು ದೊಡ್ಡ ಕೆಲಸ ಅವರು ಮಾಡಲಿಲ್ಲ. ಈಗ 10,000 ಡಾಕ್ಯುಮೆಂಟನ್ನು ಇಟ್ಕೊಂಡಿದ್ದಾರೆ ಅಂತಾದರೆ ಇಲ್ಲಿವರೆಗೆ ಯಾಕೆ ಅವರು ಕಮಿಷನರ್ಗೆ ಕೊಡಲಿಲ್ಲ? ಕೊಡ್ಬೋದಿತ್ತಲ್ಲ, ಅದರ ಬಗ್ಗೆ ತನಿಖೆ ಮಾಡಿಸ್ಬೋದಿತ್ತಲ್ಲ, ಅವ್ರು ಮಾಡಲಿಲ್ಲ. ಸಂಸ್ಕೃತಿ ಮತ್ತು ಧರ್ಮ ಏನು ಬೀದಿಯಲ್ಲಿದೆ ಅಂತ ಹೇಳಿಕೆ ಕೊಡ್ತೀವಿ, ಅದು ತುಂಬ ಗಂಭೀರ ಒಂದು ಹೇಳಿಕೆ. ಈ ಬಗ್ಗೆ ಏನಾದರೂ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗುತ್ತೆ? ಯಾರಿಗೆ ಸಮಸ್ಯೆ ಆಗುತ್ತೆ? ಸಂಸ್ಕೃತಿ ಮತ್ತು ಧರ್ಮ ಎರಡು ಬೀದಿಯಲ್ಲಿದೆ ಅಂತ ನೀವು ಈಗಷ್ಟೇ ಸ್ಟೇಟ್ ಮಾಡಿ. ಹೌದು, ಇದು ತುಂಬ ಗಂಭೀರವಾದಂತ ಒಂದು ಇದಲ್ವಾ? ಏನಾರಪ್ಪ, ಹೌದಲ್ಲ ವಿಷಯ, ಹೌದಲ್ಲ. ಈಗ ಸಂಸ್ಕೃತಿಯನ್ನು, ಸಂಸ್ಕೃತಿ ಮತ್ತು ಧರ್ಮದ ಹೆಸರಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದಿದ್ದಾರೆ, ಟ್ಯಾಬ್ಲೋ ಮುಂದೆ ಕುಣಿಸ್ತಾರೆ. ಅವರೆಲ್ಲ ತಂದಿದ್ದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಎಲ್ಲಿ ಇತ್ತು ಅಂದರೆ, ದೇವಸ್ಥಾನದ ಒಳಗಿತ್ತು, ಭಜನಾ ಮಂದಿರಗಳ ಒಳಗಿತ್ತು. ಇಲ್ಲಿವರೆಗೆ ನಾವು ನೋಡಿದ್ದು, ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕಾದರೂ ಹೆಣ್ಣು ಮಕ್ಕಳಿಗೆ ಎಷ್ಟೋ ಕಡೆ ರಿಸ್ಟ್ರಿಕ್ಷನ್ಸ್ ಇದೆ. ನಮ್ಮ ಧರ್ಮದಲ್ಲಿ ಅದರದೇ ಆದ ಒಂದು ಪಾವಿತ್ರ್ಯತೆ ಇದೆ. ಅದನ್ನು ಬಿಟ್ಟು ನಮ್ಮ ಹೆಣ್ಣು ಮಕ್ಕಳನ್ನು ಚಪ್ಪಲಿ ಇಲ್ಲದೆ ಯಾರ್ಯಾರ ಮುಂದೆ ರೋಡ್ ಸೈಡಲ್ಲಿ ಕುಣಿಸುವುದು ತಪ್ಪು. ಈಗ ನಿಮ್ಮ ಹೇಳಿಕೆ ಪ್ರಕಾರ ರೋಡಿಗೆ ತಂದವರು ಯಾರು? ರೋಡಿಗೆ ತಂದವರು ಯಾರಿಗೆ ಇದನ್ನ ನೇರವಾಗಿ ಹೇಳ್ತೀರಿ? ರೋಡಿಗೆ ತಂದವರು ರಾಜಕೀಯದವರು. ರೋಡಿಗೆ ತಂದವರು ರಾಜಕೀಯದವರು.
ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯ ಜೊತೆ ನಾವು ರಾಜಕೀಯವನ್ನು ತಂದು ಅದನ್ನು ಬೆರೆಸಲಿಕ್ಕೆ ರಾಜಕೀಯ ಲಾಭ ಮಾಡ್ಕೊಳ್ಳಕ್ಕೆ ನೋಡ್ತೇವೆ ಆವಾಗ ಇದೆಲ್ಲ ನಡೆಯೋದು ಈಗ ಒಂದು ಕಾಲಘಟ್ಟ ಇತ್ತು ಗಂಡು ಮಕ್ಕಳನ್ನು ರಾಜಕೀಯಕ್ಕೆ ಉಪಯೋಗ ಮಾಡಿ ಅವರ ಹತ್ಯೆ ಮಾಡಿ ರಾಜಕೀಯ ಮಾಡುವಂತದ್ದು ಈಗ ಯಾರು ಗಂಡು ಮಕ್ಕಳು ಈಗ ಯಾರು ಗಂಡಸರು ಬರ್ತಾ ಇಲ್ಲ ಇವರಿಗೆ ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಈಗ ಇದು ಒಂದು ಹೊಸ ಟ್ಯಾಕ್ಟಿಕ್ಸ್ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟು ರಾಜಕೀಯ ಮಾಡುವಂತದ್ದು ಧರ್ಮವನ್ನು ಹೊಡೆಯುವಂತದ್ದು ಧರ್ಮಕ್ಕೆ ಚ್ಯುತಿ ಬರುವ ಹಾಗೆ ನಡೆಸುವಂತದ್ದು ಈಗ ಇದಕ್ಕೆ ಸಮರ್ಥನೆ ಮಾಡಲಿಕ್ಕೆ ಇರುವಂತವರು ನಮ್ಮ ಧರ್ಮಗುರುಗಳು ಅವರು ಅಥವಾ ಸ್ವಾಮೀಜಿಗಳು ಅವರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಹೆಣ್ಣು ಮಕ್ಕಳನ್ನು ದಾರಿ ಬೀದಿಯಲ್ಲಿ ಕುಣಿಸುವುದು ಸರಿಯಾ ತಪ್ಪಾ ಅಂತ ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಇಂಥ ಪದ್ಧತಿ ಇಂಥ ಸಂಸ್ಕೃತಿ ನಮ್ಮಲ್ಲಿ ಇತ್ತ ಮೊದಲು ಹೆಣ್ಣು ಮಕ್ಕಳು ಹೋಗಿ ಮನೆ ಮನೆಗೆ ಹೋಗಿ ಕುಣಿಯುವಂಥ ಸಂಸ್ಕೃತಿ ಮೊದಲಿತ್ತ ದಾರಿಯಲ್ಲಿ ಕುಣಿಯುವಂಥ ಸಂಸ್ಕೃತಿ ಮೊದಲಿತ್ತ ಯಾರು ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಸೋ ಕಾಲ್ಡ್ ಲೀಡರ್ಸ್ ಯಾರಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕು ಉತ್ತರ ಅವರು ಕೊಡ್ತಾರೆ ಅಂತಾದರೆ ಹೌದು ಇದಿತ್ತು ಇದಾಗಬೇಕು ಅಂತ ಇದ್ದರೆ ಫಸ್ಟಿಗೆ ಅವರ ಮನೆಯ ಹೆಣ್ಣು ಮಕ್ಕಳನ್ನು ಅವರು ಕುಣಿಸಿ ನೋಡಬೇಕು ತೋರಿಸ್ಬೇಕು ಉಳಿದವರಿಗೆ ನೋಡಿ ನನ್ನ ಹೆಂಡತಿ ಕುಣಿತಾ ಇದ್ದಾಳೆ ನನ್ನ ಮಗಳು ಕುಣಿತಾ ಇದ್ದಾಳೆ ನನ್ನ ತಂಗಿ ಕುಣಿತಾ ಇದ್ದಾಳೆ ಅಂತ ತೋರಿಸ್ಬೇಕು ಜನರಿಗೆ ಅದರ ನಂತರ ಉಳಿದವರು ಅದನ್ನು ಫಾಲೋ ಮಾಡಬೇಕು ಈಗ ಭಜನಾ ಕಮ್ಮಟದ ನೇತೃತ್ವವನ್ನು ಸ್ವಾಮೀಜಿಯವರು ಒಬ್ಬರೇ ವಹಿಸಿಕೊಳ್ತಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಸ್ವಾಮೀಜಿಯವರೇ ಇದರ ನೇತೃತ್ವವನ್ನು ವಹಿಸಿಕೊಳ್ಳುವುದು ಭಜನಾ ಕಮ್ಮಟ ಯಾವ ಸ್ವಾಮೀಜಿಗಳು ನಮ್ಮ ಜಿಲ್ಲೆಯ ಸ್ವಾಮೀಜಿಯವರೇ ಇದರ ವಹಿಸಿಕೊಳ್ತಾ ಇದ್ದಾರೆ ಅದರ ಬಗ್ಗೆ ಅದು ಅವರು ಹೇಳಬೇಕು ಅದನ್ನು ಅದು ಸರಿಯಾ ತಪ್ಪ ಅಂತ ಅವರೇ ಹೇಳಬೇಕು ಅವರು ಫಸ್ಟ್ ಅದಕ್ಕೆ ಉತ್ತರ ಕೊಡಲಿ ಸ್ವಾಮೀಜಿ ಹೇಳಿ ಅದು ಸರಿ ಅಂತ ಹೇಳಿ ಅದರ ನಂತರ ವಿ ಕ್ಯಾನ್ ಟಾಕ್ ಸಂಘಟನೆಯವರೆಗೆ ನಾನು ಚರ್ಚೆ ಅಂದರೆ ಕ್ಯಾಶುವಲ್ ಡಿಸ್ಕಷನ್ಸ್ಗಳನ್ನು ಮಾಡಿದ್ದೇನೆ ಬಟ್ ಅವರು ಎಲ್ಲೋ ಒಂದು ಕಡೆ ಪೊಲಿಟಿಕಲಿ ಅವರು ಬ್ಯಾಕಪ್ಪಲ್ಲಿ ಇದ್ದಾರೆ ಪೊಲಿಟಿಕಲಿ ಅವರು ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ ಹಾಗಾಗಿ ಇವರು ಅವರು ಅದರ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲದ್ರೆ ಯಾವ ಗತಿ ನಮ್ಮ ಗಂಡು ಮಕ್ಕಳಿಗೆ ಆಯಿತು ಇನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಆಗ್ತದೆ ಮೊದಲೇ ಮಂಗಳೂರಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟು ಜನ ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ ಅಂತೇಳಿ ಹಗಲಲ್ಲೇ ನಾವು ಹೆಣ್ಣು ಮಕ್ಕಳಿಗೆ ಇಷ್ಟು ರಕ್ಷಣೆ ಕೊಟ್ಟು ಇಷ್ಟು ಜನ ಸಾಯ್ತಾ ಇದ್ದಾರೆ ಇನ್ನು ರಾತ್ರಿ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸಿದರೆ ಏನು ಪರಿಸ್ಥಿತಿ ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇದ್ದಷ್ಟು ಫ್ರೀಡಮ್ ಯಾವ ರಾಜ್ಯ ಯಾವ ಡಿಸ್ಟಿಕ್ಕಿಗೆ ಹೋಗಿ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಹಳೇ ಕಾಲದಿಂದ ಆಗ್ತಾ ಇರುವಂಥ ಕಾರ್ಯಕ್ರಮಗಳು ನೇಮ ಆಗಿರ್ಬೋದು ಕೋಲ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಎಲ್ಲ ರಾತ್ರಿ ನಡೆಯುವಂಥದ್ದು ಆದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ನಡೆದರೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇತ್ತು ಅದು ಅದರದೇ ಆದ ಒಂದು ಚೌಕಟ್ಟಲ್ಲಿ ನಡೀತಾ ಬರ್ತಾ ಇತ್ತು ಬಟ್ ಈ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಈ ಸೇಫ್ಟಿ ಇಲ್ಲದ ಅವಧಿಯಲ್ಲಿ ನಾವು ಬಿಡ್ತಾ ಇದ್ದೇವೆ ಹೊರಗಡೆ ನೋಡಿ ಪ್ರತಿಯೊಂದು ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಅದರದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡಿದ್ದಾರೆ ಅವರ ಸೇಫ್ಟಿಗೆ ಬೇಕಾಗಿ ಈಗ ಮುಸಲ್ಮಾನರು ಬುರ್ಕ ಹಾಕ್ತಾರೆ ಯಾಕೆ ಹಾಕ್ತಾರೆ ಅವರ ಸೇಫ್ಟಿಗೆ ಬೇಕಾಗಿ ಈಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಅಥವಾ ಯಾವುದೇ ಧರ್ಮದ ಹೆಣ್ಣು ಮಕ್ಕಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನನಗೆ ಗೊತ್ತಿದ್ದ ಮಟ್ಟದಲ್ಲಿ ಸಭ್ಯ ಹೆಣ್ಣು ಮಕ್ಕಳು ಒಂದು 7 ಗಂಟೆ ಒಳಗೆ ಮನೆಗೆ ಬರಬೇಕು ಅಂತ ಇದೆ ಪದ್ಧತಿ ಕೆಲಸಕ್ಕೆ ಹೋಗ್ತಾರೆ ಕೆಲವರು ಓಕೆ ಅದೆಲ್ಲ ಓಕೆ ಇವನ್ ಹಳ್ಳಿಗಳಲ್ಲಿ ಈಗ ನೋಡಿದರೆ 5:30 ಒಳಗೆ ಅವ್ರು ಮನೆಗೆ ಬರ್ತಾರೆ ಈ ನಿಯಮಗಳನ್ನು ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ ರಕ್ಷಣೆಗೆ ಬೇಕಾಗಿ ಮಾಡ್ಕೊಂಡಿದ್ದಾರೆ ಸೊ ನಾವು ಅದನ್ನು ಉಲ್ಲಂಘಿಸಿದಾಗ ಅದರ ಪರಿಣಾಮ ಸಹ ನಮಗೆ ಫೇಸ್ ಮಾಡಲಿಕ್ಕೆ ಸಿಗ್ತದೆ ಈಗ ಹೆಣ್ಣು ಮಕ್ಕಳಿಗೆ ಎಷ್ಟೋ ಒಂದು ಟೈಮಲ್ಲಿ ದೇವಸ್ಥಾನಗಳಿಗೆ ಹೋಗಲಿಕ್ಕಿಲ್ಲ ಯಾಕೆ ಹೋಗಲಿಕ್ಕಿಲ್ಲ ಅಂತ ಅದಕ್ಕೆ ಅದರದೇ ಆದ ಒಂದು ಬೇಸ್ ಇದೆ
ಸೈಂಟಿಫಿಕ್ ಬೇಸ್ ಇದೆ. ಸೊ ಇಷ್ಟೆಲ್ಲ ನಮ್ಮ ನಮ್ಮ ಧರ್ಮ ನಮಗೆ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾವು ಅದರ ವಿರುದ್ಧ ನಾವು ಹೊಸ ಹೊಸ ಮಾಡರ್ನೈಸ್ ಅಂತ ಹೇಳಿದರೆ ಕುಣಿಸುವುದಲ್ಲ ಹೆಣ್ಣುಮಕ್ಕಳನ್ನು. ಹೆಣ್ಣುಮಕ್ಕಳು ಆ್ಯಕ್ಚುಲಿ ಕುಣಿತಾ ಇದ್ದಿದ್ದು ಎಲ್ಲಿ? ದೇವಸ್ಥಾನಗಳಲ್ಲಿ ಯಾರು ಹೆಣ್ಣುಮಕ್ಕಳು ಕುಣಿತಾ ಇದ್ರು? ಈಗ ನೀವು ನೋಡಿ, ಮೇಲ್ವರ್ಗದವರು ಸೊಂಟಕ್ಕೆ ಪಟ್ಟಿ ಇಟ್ಟು ಮುಂದಲಿಟ್ಟು ಚಂದ ಶೃಂಗಾರ ಮಾಡಿ ಇದು ರೇಷ್ಮೆ ಸೀರೆ ಹಾಕಿ ದೇವರ ಮುಂದೆ ಕುಣಿಯುವಂಥದ್ದು ನಾವು ನೋಡ್ತೇವೆ. ಅದೇ ನಮ್ಮ ಹಿಂದುಳಿದ ವರ್ಗದ ಹೆಣ್ಣುಮಕ್ಕಳು ಚಪ್ಪಲಿ ಇಲ್ಲದೆ ಕಿಲೋಮೀಟರ್ಗಳು ನಡ್ಕೊಂಡು ದೇವರ ಮಾರ್ಗದಲ್ಲಿ ಇಲ್ಲ. ದೇವರು ನಮ್ಮ ಆತ್ಮದಲ್ಲಿರೋದು, ದೇವರ ದೇವಸ್ಥಾನದಲ್ಲಿರೋದು, ನಮ್ಮ ಮನೆಗಳಲ್ಲಿರುವುದು. ಮಾರ್ಗದಲ್ಲಿ ದೇವರಿದ್ದಾರ? ಎಲ್ಲ ಕಡೆ ದೇವರಿದ್ದಾರಂದ್ರೆ ಹಾಗಾದರೆ ಮತ್ತೆ ನಾವು ದೇವಸ್ಥಾನ ಯಾಕೆ ಕಟ್ಟೋದು? ಭಜನೆ ಮಂದಿರಗಳನ್ನು ಯಾಕೆ ಕಟ್ಟೋದು? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅಷ್ಟು ಮಾಡರ್ನೈಸ್ ಹಾಕ್ಕೊಂಡು ಹೋದರೆ ನಾಳೆ ನಮ್ಮ ಹೆಣ್ಣು ಮಕ್ಕಳಿಗೆ ಕಷ್ಟ. ನೋಡಿ, ಇವಾಗ ನಾನು ಇವತ್ತು ಮಾತಾಡಿದ್ದೇನೆ, ಇದಕ್ಕೆ ಕೆಲವು ಅಲ್ಪರು ಇರ್ತಾರೆ, ಕಮೆಂಟ್ ಮಾಡುವವರು, ಬೇಡದ್ದು ಬರೆಯುವವರು. ಫಸ್ಟ್ ಅವರ ಹೆಣ್ಣು ಮಕ್ಕಳನ್ನು ಆ ಕಮೆಂಟ್ ಮಾಡುವವರು, ಆ ವೇಗಾಗಿ ಬರೆಯುವವರೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾನು ವೇದಿಕೆಯನ್ನು ಮಾಡಿಕೊಡ್ತೇನೆ. ಫಸ್ಟಿಗೆ ಅವರನ್ನು ಕುಣಿಸಿ ನೀವು, ಅದರ ನಂತರ ನೀವು ಬೇರೆಯವರಿಗೆ ಮಾಡಿ. ಸೊ ಸಂಬಡಿ ಹ್ಯಾಸ್ ಟು ಸ್ಪೀಕ್, ಯಾರಾದರೂ ಒಬ್ಬರು ಮಾತಾಡಬೇಕು. ಮಾತಾಡಿದಾಗ ಮಾತ್ರ ಜನ ಪರ ವಿರೋಧ ಅಂತ ಹೇಳಿ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಡೈವರ್ಟ್ ಆಗ್ತಾ ಇದೆ, ಭಕ್ತಿ ಪ್ರಧಾನ ಇಲ್ಲ. ಹೌದು ಹೌದು ಹೌದು. ಮತ್ತು ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಯಾರ್ಯಾರ ಮುಂದೆ ಯಾಕೆ ಕುಣಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಶ್ನೆ. ನಮ್ಮ ಹೆಣ್ಣು ಮಕ್ಕಳನ್ನು ಯಾರ್ಯಾರು ದಾರಿ ಬೀದಿಯಲ್ಲಿ ಹೋಗುವವನು ನಮ್ಮನ್ನು ನೋಡೋದು ಯಾಕೆ? ಮೊದಲು ಹೇಗೆ ಅಂದರೆ ಭಕ್ತಿಯಿಂದ ಜನರು ಬೇಡ್ತಾ ಇದ್ರು ದೇವರಿಗೆ. ಈಗ ಇದೆಲ್ಲ ಕಮರ್ಷಿಯಲ್ ಆಗಿದೆ. ಕಮರ್ಷಿಯಲ್ ಯಾವ ರೀತಿ ಆಗಿದೆ ಅಂದರೆ ಅಲ್ಲಿ ಒಂದು ಭಜನಾ ಮಂಡಳಿ ಇದೆ, 10,000 ಕೊಟ್ಟರೆ ಬರ್ತಾರೆ, 5,000 ಕೊಟ್ಟರೆ ಬರ್ತಾರೆ ಅಂತ ಹೇಳಿಕೊಂಡು ಈ ಹೆಣ್ಣುಮಕ್ಕಳನ್ನು ಈ ರೀತಿ ಕುಣಿಸ್ತಾ ಇದ್ದಾರೆ. ಭಕ್ತಿ ಪ್ರಧಾನ ಇಲ್ಲ ಇಲ್ಲಿ. ಇಲ್ಲಿ ಪ್ರಧಾನ ಇರುವುದು ದುಡ್ಡು. ದುಡ್ಡಿಗೆ ಬೇಕಾಗಿ ಕುಣಿಸುವುದು, ದುಡ್ಡಿಗೆ ಬೇಕಾಗಿ ಹೆಣ್ಣುಮಕ್ಕಳನ್ನು ದಾರಿಗೆ ಬೀದಿಗೆ ತರುವುದು. ಮೊನ್ನೆನೂ ನನಗೆ ತುಂಬ ಬೇಜಾರಾದ ಪ್ರೊಸೆಷನಲ್ಲಿ, ದೇವರ ಮುಂದೆ ಹೆಣ್ಣು ಮಕ್ಕಳು ಕುಣಿಯುವುದು ಓಕೆ, ದೇವರ ಟ್ಯಾಬ್ಲೋ ಹೋಗ್ತಾ ಇದೆ ಅದರ ಮುಂದೆ ಭಜನೆ ಮಾಡಿಕೊಂಡು ಕುಣಿತಾ ಇರುವುದು ಓಕೆ. ಮೊನ್ನೆ ನಮ್ಮ ಮಂಗಳೂರಲ್ಲಿ ನಾವು ದಸರಾದಲ್ಲಿ ನೋಡಿದ್ದೇವೆ ಯಾವ ರೀತಿ ಭಜನೆಯದು ಒಂದು ಟೀಮ್ ಇತ್ತು, ಅದು ಎಲ್ಲೋ ಇತ್ತು. ಯಾವ ರೀತಿ ಉಳಿದ ಹುಡುಗಿಯರು ಡಿ ಜೆ ಹಿಂದೆ ಯಾವ ರೀತಿ ಮೈ ಮರೆತು ಕುಣಿತಾ ಇದ್ರು ಅಂತ ಹೇಳಿ ಏನು ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೇವೆ? ಹೊರಗಿನವರಿಗೆ ನಾವು ಯಾವ ರೀತಿಯ ಸಂಸ್ಕೃತಿಯನ್ನು ತೋರಿಸ್ತೇವೆ? ಅದೇ ಅಲ್ಲಿ ಮೈಸೂರಲ್ಲಿ ದಸರಾ ಆಗ್ತದೆ, ಅಲ್ಲಿ ಯಾವ ರೀತಿ ನಡೀತದೆ, ಎಷ್ಟು ಟ್ರೆಡಿಷ್ನಲ್ ಆಗಿ ಹೋಗ್ತದೆ. ಅದೇ ನಾವು ಏನನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ? ಈಗ ಟ್ಯಾಬ್ಲೋಗಳು ಅಷ್ಟೇ, ಕೆಲವು ಟ್ಯಾಬ್ಲೋಗಳು ಏನು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತಲೇ ಅರ್ಥ ಆಗಲಿಲ್ಲ. ಇದೇನು ಲಾಸ್ಟ್ ಇಯರ್ ಒಂದು ಟ್ಯಾಬ್ಲೋ ಇತ್ತು, ಕ್ಯಾಬ್ರೆ ಡ್ಯಾನ್ಸ್ ಇಟ್ಟಿದ್ದಾರೆ ಅದರಲ್ಲಿ, ಕ್ಯಾಬ್ರೆ ಡ್ಯಾನ್ಸ್ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಒಂಥರ ವಿಚಿತ್ರವಾಗಿ, ಅಸಭ್ಯವಾಗಿ, ಅಸಹ್ಯವಾಗಿ ಡ್ರೆಸ್ ಮಾಡಿಕೊಂಡು ಟ್ಯಾಬ್ಲೋಗಳಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಕುಣಿಸ್ಕೊಳ್ಳೋದು, ಅರ್ಧಂಬರ್ಧ ಮೈ ತೋರಿಸ್ಕೊಂಡು. ಹೆಣ್ಣು ಮಕ್ಕಳಲ್ಲ ಅವರು, ಆದರೂ ಇದು ಹೆಣ್ಣು ಮಕ್ಕಳ ಅವರನ್ನು ಪಿಕ್ಚರೈಸ್ ಮಾಡಿಕೊಂಡು ಅಲ್ಲಿ ಮಾಡುವಂಥದ್ದು ಎಷ್ಟು ಸರಿ? ಅದು ಯಾವ ಕಾರ್ಯಕ್ರಮ? ಧಾರ್ಮಿಕ ಕಾರ್ಯಕ್ರಮ, ಶಾರದೆಯ ಕಾರ್ಯಕ್ರಮ, ದುರ್ಗೆಯ ಕಾರ್ಯಕ್ರಮ, ಅದರಲ್ಲಿ ಒಂದು ರಾಮಾಯಣದ ಕಾನ್ಸೆಪ್ಟ ಅಥವಾ ಒಂದು ಮಹಾಭಾರತದ ಕಾನ್ಸೆಪ್ಟ್ ಇಟ್ಕೊಳ್ಳೋದು ಓಕೆ. ಅದು ಬಿಟ್ಟು ಇವತ್ತು ಈ ಸಲದ ಟ್ಯಾಬ್ಲೋಲಿ ಯಾರೋ ಒಬ್ಬ ಎರಡು ಫಾರಿನರ್ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಎಲ್ಲರಿಗೆ ಟಾಟ ಮಾಡಿಸ್ತಾ ಇದ್ರು. ಏನು ಕಾನ್ಸೆಪ್ಟ್ ಇದು? ಎಲ್ಲಿ ಹೋಗ್ತಾ ಇದ್ದೇವೆ ನಾವು? ಯಾಕೆ ನಮ್ಮ ಊರಲ್ಲಿ ಯಾರು ಇಲ್ವಾ? ಅದೇ ಒಂದು 10 ಹೆಣ್ಣು ಮಕ್ಕಳನ್ನು ತಂದು ಶಾರದೆಯ ವೇಷ ಹಾಕಿ ಒಂದು ಟ್ಯಾಬ್ಲೋ ಮಾಡಿದರೆ ಎಷ್ಟು ಚಂದ ಕಾಣ್ತದೆ? ಅದು ಬಿಟ್ಟರು ಯಾವುದೋ ಒಂದು ಪರದೇಶಿಗಳನ್ನು ತಂದು ಟ್ಯಾಬ್ಲೋಗಳನ್ನು ಕೂರಿಸ್ಕೊಂಡು ಅದು ಅಸಭ್ಯವಾಗಿ ಡ್ರೆಸ್ ಮಾಡಿಕೊಂಡು, ಇದು ನಮ್ಮ ಸಂಸ್ಕೃತಿಯ? ಅಷ್ಟು ಫಾರ್ವರ್ಡ್ ಆಗಿದ್ದೇವೆ ನಾವು? ಹಿಂದೂ ಧರ್ಮದ ರಕ್ಷಕರು ಅನ್ನುವಂಥವ್ರಿಗೆ
हिंदू धर्म रक्षकर अंतरवे इष्टे हेवंतु दयबिट्टु नीवु हिंदू धर्म रक्षकर अंतर हेण्णु मक्कळिगे रक्षणे कोडि ಈಗ ಸಂಜೀವ್ ಪೂಜಾರಿಗೆ ನೀನು ಏನು ಮಾಡಿದಿರಾ ಅದು ಕರೆಕ್ಟ್ ಮಾಡಿದಿರಾ ಅದರ ಬಗ್ಗೆ ಏನು ತಕರಾರು ಇಲ್ಲ ಅಂತವರಿಗೆ ಟೈಮ್ ಟು ಟೈಮ್ ಸೊಸೈಟಿಯಲ್ಲಿ ಯಾರಾದರೂ ಈ ರೀತಿ ಹೆಣ್ಣು ಮಕ್ಕಳಿಗೆ ಅಥವಾ ಹಿಂದೂಗಳಿಗೆ ಅಥವಾ ಏನಾದರೂ ಮಾಡ್ತಾ ಇದ್ದರೆ ನೀವೆಲ್ಲ ಒಟ್ಟಾಗಿ ಫೈಟ್ ಮಾಡಬೇಕು ಮತ್ತೆ ಇದು ನಾನು ಇವಾಗ ಏನು ಮಾತಾಡ್ತಾ ಇದ್ದೇನೆ ಇದು ಕುಣಿತ ಭಜನೆ ಸರಿ ಅಂತ ಹೇಳುವವರು ನಿಮ್ಮ ಹೆಣ್ಣು ಮಕ್ಕಳನ್ನು ಫಸ್ಟಿಗೆ ಕುಣಿಸಿ ರೋಡಲ್ಲಿ ಅದರ ನಂತರ ಬೇರೆಯವರ ಹೆಣ್ಣು ಮಕ್ಕಳನ್ನು ತಂದು ಕುಣಿಸಿ ನೀವು ಅದಕ್ಕೆ ನಾನೇನು ಹೇಳ್ತಾ ಇರೋದಂದ್ರೆ ಅಂತದ್ದು ಸನ್ನಿವೇಶ ಅಂತ ಸನ್ನಿವೇಶ ಬಂದ್ರೆ ಈಗ ನೀವು ಹೇಳಿದ ಹಾಗೆ ನಮಗೆ ದುಡ್ಡು ಕೊಡ್ತಾರೆ ನಾವು ಕುಣಿತೇವೆ ನೀವು ಯಾರು ಹೇಳಲಿಕ್ಕೆ ಅಂತ ಹೇಳಿದರೆ ಯಾರಾದರೂ ನನ್ನ ಪ್ರಕಾರ ಇದು ಪ್ರತಿಯೊಂದು ಧರ್ಮವನ್ನು ಪ್ರಚಾರ ಮಾಡುವಂಥ ಜಾಗಗಳಲ್ಲಿದೆ ಪ್ರತಿಯೊಂದು ಧರ್ಮವನ್ನು ಪ್ರಚಾರ ಮಾಡ್ತಾ ಇರುವವರು ಯಾರಿದ್ದಾರೆ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ದೊಡ್ಡ ಜವಾಬ್ದಾರಿ ಇದೆ ಅವರ ಮೇಲೆ ಸ್ವಾಮಿಗಳಾಗಿರ್ಬೋದು ಮಠಗಳಾಗಿರ್ಬೋದು ಅಥವಾ ನಮ್ಮ ದೇವಸ್ಥಾನಗಳಾಗಿರ್ಬೋದು ಭಜನಾ ಮಂದಿರಗಳಾಗಿರ್ಬೋದು ಅಟ್ಲೀಸ್ಟ್ ನಮ್ಮ ನಮ್ಮ ಊರಲ್ಲಿ ನಾವು ಯೋಚಿಸಿದರೆ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಈ ರೀತಿ ಕುಣಿಸಬಾರ್ದು ನಾವಿಂಥ ಟ್ಯಾಬ್ಲೆಟ್ಗಳಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಯೋಚಿಸಿದರೆ ಖಂಡಿತವಾಗಿ ಇದನ್ನು ನಾವು ತಡೆಗಣಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಎಷ್ಟೋ ಒಂದು ಪ್ರಾಬ್ಲಮ್ಸ್ಗಳನ್ನು ಆಗದಾಗೆ ನೋಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮರಾ ಅಳವಡಿಸಿ ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್ ಪಿಂಟೋ ಪ್ಲಾಜಾ ಎಪಿಎಂಸಿ ರೋಡ್ ಪುತ್ತೂರು ದಕ್ಷಿಣ ಕನ್ನಡ